ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೊರ್ಗಡೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮತ್ತು ಶುದ್ಧವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಕೊಬ್ಬರಿ ಜಾಸ್ತಿ ಇದ್ದರೆ ಹಾಳು ಮಾಡ್ದೇ ಈ ರೀತಿ ತುಂಬ ಸುಲಭವಾಗಿ ಎಣ್ಣೆಯನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಇಣ್ಣೆಗೆ ತಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಐಕನನ್ನು ಕ್ಲಿಕ್ ಮಾಡೋದರಿಂದ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಬನ್ನಿ ತುಂಬ ಸುಲಭವಾಗಿ ಕೊಬ್ಬರಿ ಎಣ್ಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೆನಪಿರಲಿ ಕೊಬ್ಬರಿ ಎಣ್ಣೆ ಮಾಡ್ಕೋಬೇಕಾದ್ರೆ ಈ ರೀತಿ ಕೊಬ್ಬರಿ ಫ್ರೆಶ್ ಆಗಿರಬೇಕು ಮತ್ತು ಬಲ್ತಿರಬೇಕು ಕೊಬ್ಬರಿ ಎಷ್ಟು ದಪ್ಪ ಇರುತ್ತೆ ನೋಡಿ ಎಣ್ಣೆ ಕೂಡ ಜಾಸ್ತಿ ಬಿಡುತ್ತೆ ಎಳೆದಿರೋ ಕೊಬ್ಬರಿಯಿಂದ ಮಾಡಿದ್ರೆ ಎಣ್ಣೆ ಅಷ್ಟು ಬಿಡೋದಿಲ್ಲ ಹಾಗಾಗಿ ದಪ್ಪ ಇರೋ ಕೊಬ್ಬರಿಯಿಂದನೇ ಮಾಡ್ಕೊಳ್ಳಿ ಈಗ ಕೊಬ್ಬರಿಯನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿಯನ್ನು ಉಪಯೋಗಿಸಬಹುದು ಏನಿಲ್ಲ ಈ ರೀತಿ ಲಟ್ಟುನ್ಗೆ ಅಥವಾ ಕಲ್ಲಿನಿಂದ ಮೇಲ್ಗಡೆ ಎಲ್ಲ ಕಡೆಯೂ ಕುಟ್ಟಿದ್ರೆ ಕೊಬ್ಬರಿ ತಾನಾಗೆ ಬಿಡುತ್ತೆ ನೋಡಿ ಇದೇ ರೀತಿ ಎಲ್ಲ ಕೊಬ್ಬರಿಯನ್ನು ಸಪ್ರೇಟ್ ಮಾಡ್ಕೊಳ್ಳಿ ಎಣ್ಣೆ ಮಾಡಬೇಕು ಅಂತಲೇ ಕಾಯಿ ಹೊಡಿಬೇಕಂತೇನಿಲ್ಲ ಯಾವುದಾದ್ರೂ ಹಬ್ಬಕ್ಕೆ ಅಥವಾ ಜಾತ್ರೆ ಟೈಮಲ್ಲಿ ತುಂಬಾ ಕಾಯಿ ಹೊಡೆದಿರ್ತೀರಿ ಆ ಟೈಮಲ್ಲಿ ಈ ಕೊಬ್ಬರಿಯನ್ನು ಹಾಳು ಮಾಡೋದಕ್ಕಿಂತ ಈ ರೀತಿ ಎಣ್ಣೆಯನ್ನು ಮಾಡಿಟ್ಕೊಂಡ್ರೆ ಕೊಬ್ಬರಿ ಕೂಡ ಹಾಳಾಗೋದಿಲ್ಲ ಮತ್ತು ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು ಈಗ ಈ ಎಲ್ಲ ಕೊಬ್ಬರಿಯನ್ನು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಅಥವಾ ತುರಿಯೋ ಮನೆಯಲ್ಲಿ ಕೂಡ ತುರ್ಕೋಬೋದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿ ಆ ರೀತಿ ಮಾಡ್ಕೊಳ್ಳಿ ನಾನು ಈ ರೀತಿ ಎಲ್ಲ ಕೊಬ್ಬರಿಯನ್ನು ತುರಿತಾ ಇದ್ದೀನಿ ಈ ರೀತಿ ತುರಿದು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಹಾಗಾಗಿ ನಾನು ತುರಿತಾ ಇದ್ದೀನಿ ನಿಮಗೆ ತುರಿಯೋದು ಕಷ್ಟ ಅನಿಸಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಗ್ರೈಂಡ್ ಮಾಡ್ಕೊಬೋದು ನೋಡಿ ಇದೇ ರೀತಿ ಎಲ್ಲ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ತುರಿದಿರೋ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ತುರಿದಿರೋ ಕೊಬ್ಬರಿ ಅಥವಾ ಕಟ್ ಮಾಡಿರೋ ಕೊಬ್ಬರಿ ಜಾಸ್ತಿ ಇದ್ದರೆ ಈ ರೀತಿ ಅರ್ಧದಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಇನ್ನು ಉಳಿದಿರೋ ಅರ್ಧವನ್ನು ನಂತರ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಒಂದೇ ಸಲಕೆ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಡಿ ನಾನು ಅರ್ಧದಷ್ಟು ಕೊಬ್ಬರಿಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಸ್ಮೂತಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ಸ್ಮೂತಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರಿತರಿ ಇದ್ದರೂ ಕೂಡ ತೊಂದರೆ ಏನಿಲ್ಲ ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೋಬೋದು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರ ಮೇಲೆ ಯಾವುದಾದ್ರೂ ಒಂದು ಈ ರೀತಿ ಕಾಟನ್ ಬಟ್ಟೆಯನ್ನು ಹಾಕ್ಕೊಳ್ಳಿ ನಂತರ ಇದ್ರ ಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ ನೋಡಿ ಕೊಬ್ಬರಿಯಲ್ಲಿರ್ತಕ್ಕಂಥ ಎಲ್ಲ ಹಾಲನ್ನು ಈ ರೀತಿ ನೀಟಾಗಿ ಸಪ್ರೇಟ್ ಮಾಡಿಕೊಳ್ಳಿ ಇದೇ ರೀತಿ ಉಳ್ದಿರೋ ಎಲ್ಲ ಕೊಬ್ಬರಿಯನ್ನು ಗ್ರೈಂಡ್ ಮಾಡಿ ಈ ರೀತಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಲನ್ನು ಸೋಸಿದ ನಂತರ ಉಳಿದಿರೋ ಕೊಬ್ಬರಿಯನ್ನು ನಾವು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಸೋಸಿರೋ ಕೊಬ್ಬರಿಯನ್ನು ಹಾಕೊತಾ ಇದ್ದೀನಿ ನಂತರ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಳ್ಳೋಣ ಈಗ ಇದನ್ನು ಕೂಡ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿದ ನಂತರ ಮುಂಚೆನೇ ಸೋಸಿಟ್ಕೊಂಡಿರೋ ಬಟ್ಟೆಯನ್ನು ಈ ಬೌಲ್ ಮೇಲೆ ಹಾಕಿ ಮತ್ತು ಗ್ರೈಂಡ್ ಮಾಡಿರೋ ಕೊಬ್ಬರಿಯನ್ನು ಸೋಸ್ಕೊಳ್ಳೋಣ ಮನೆಯಲ್ಲಿ ಜಾಸ್ತಿ ಕೊಬ್ಬರಿ ಇದ್ದಾಗ ಸಾಂಬಾರು ಮತ್ತು ಚಟ್ನಿಗೆ ಒಂದು ಅಥವಾ ಎರಡು ಕೊಬ್ಬರಿಯನ್ನು ಉಪಯೋಗಿಸ್ತೇವು ಉಳಿದಿರೋ ಕೊಬ್ಬರಿಯನ್ನು ಹಾಳು ಮಾಡೋದಕ್ಕಿಂತ ಈ ರೀತಿ ಗ್ರೈಂಡ್ ಮಾಡಿ ಅದರಿಂದ ಹಾಲನ್ನು ತೆಗೆದು ಎಣ್ಣೆ ಮಾಡೋದ್ರಿಂದ ಕೊಬ್ಬರಿ ಕೂಡ ಹಾಳಾಗೋದಿಲ್ಲ ಮತ್ತು ಎಣ್ಣೆಯನ್ನು ಕೂಡ ನಾವು ಉಪಯೋಗಿಸ್ಬೋದು ನೋಡಿ ಕೊಬ್ಬರಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಾಲನ್ನು ಗ್ರೈಂಡ್ ಮಾಡಿದ ನಂತರ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದೇನು ಬೇಡ ಕೊಬ್ಬರಿಯನ್ನು ನೀವು ಒಂದು ಸಲ ಅಥವಾ ಎರಡು ಸಲ ಮಾತ್ರ ಉಪಯೋಗಿಸಬೇಕು ನೋಡಿ ತುಂಬಾ ಚೆನ್ನಾಗಿ ಕೊಬ್ಬರಿ ಹಾಲು ಈಗ ರೆಡಿಯಾಗಿದೆ ಈಗ ಇದನ್ನು ನಾವು ಹಾಗೆ ಇಡಬಾರ್ದು ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಯಾವುದಾದ್ರೂ ಒಂದು ಗಟ್ಟಿ ಕವರ್ ತೊಗೊಳ್ಳಿ ಏಕೆಂದರೆ ಹಾಲು ಹಾಕಿದ ನಂತರ ಸೋರಬಾರ್ದು ಅದಕ್ಕೋಸ್ಕರ ಗಟ್ಟಿಯಾದ ಕವರ್ನ ತಗೊಳ್ಳಿ ಈ ರೀತಿ ಅಗಲ ಮಾಡಿ ಇದರಲ್ಲಿ ಹಾಲು ಹಾಕೊಳ್ಳೋಣ ಮುಂಚೆನೇ ನಾವು ಸೋಸಿಟ್ಕೊಂಡಿರೋ ಎಲ್ಲ ಹಾಲನ್ನು ಈ ಕವರ್ನಲ್ಲಿ ಹಾಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಹಾಲನ್ನು ಕವರಲ್ಲಿ ಹಾಕಿದ ನಂತರ ಈಗ ಈ ಕವರ್ಗೆ ಒಂದು ರಬ್ಬರ್ ಹಾಕೊಳ್ಳೋಣ ರಬ್ಬರ್ ಪೂರ್ತಿ ಗಟ್ಟಿಯಾಗಿ ಹಾಕಬಾರ್ದು ಲೂಸಾಗಿ ಹಾಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಾಡಿ ಒಂದು ರಬ್ಬರ್ ಹಾಕೊಂಡಿದ್ದೀನಿ ರಬ್ಬರ್ ಈ ರೀತಿ ಲೂಸಾಗಿ ಹಾಕೋಬೇಕು ಯಾವುದೇ ಕಾರಣಕ್ಕೂ ಟೈಟ್ ಹಾಕೋಬೇಡಿ ಈ ರೀತಿ ಹಾಲು ನಂತರ ನಾವು ಹಾಗೆ ಇಡಬಾರ್ದು ಈಗ ಇದನ್ನು ಹಾಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಕವರ್ಗೆ ಒಂದು ದಾರ ಕಟ್ಕೊಳ್ಳೋಣ ಈ ರೀತಿ ದಾರ ಕಟ್ಟದ ನಂತರ ಹಾಕೊಳ್ಳೋಣ ನೋಡಿ ನಾನು ಈ ರೀತಿ ನೇತಾಕಿದ್ದೀನಿ ಈ ರೀತಿ ನಾವು ನೇತಾಕೋದ್ರಿಂದ ಹಾಲು ಮತ್ತು ನೀರು ಸಪ್ರೇಟ್ ಆಗುತ್ತೆ ಈ ಕವರಲ್ಲಿರ್ತಕ್ಕಂಥ ಹಾಲು ಮತ್ತು ನೀರು ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕು ಈ ರೀತಿ ಸಪ್ರೇಟ್ ಆಗದೇ ಹಾಗೆ ನಾವು ಮಾಡೋಕ್ಕೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಐದರಿಂದ ಆರು ಗಂಟೆವರೆಗೂ ಸಪ್ರೇಟ್ ಆಗಲು ಬಿಡೋಣ ನೀವು ಈ ರೀತಿ ರಾತ್ರಿಯಲ್ಲೇ ರೆಡಿ ಮಾಡಿ ನೇತಾಕಿ ಬೆಳಗ್ಗೆವರೆಗೂ ಹಾಗೆ ಬಿಟ್ಟರೆ ಹಾಲು ಮೇಲ್ ಬರುತ್ತೆ ನೀರು ಮಾತ್ರ ಕೆಳಗಡೆ ಕೂರುತ್ತೆ ನೋಡಿ ಬೆಳಿಗ್ಗೆವರೆಗೂ ಹಾಗೆ ಬಿಟ್ಟಿದ್ದೆ ಕಾಣ್ತಾ ಇರ್ಬೋದು ಇಲ್ಲಿ ಹಾಲು ಮಾತ್ರ ಮೇಲ್ಗಡೆ ನಿಂತಿದೆ ನೀರೆಲ್ಲ ಕೆಳಗಡೆ ಇದೆ ಈಗ ಇದರಲ್ಲಿರ್ತಕ್ಕಂಥ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಈ ಕವರನ್ನು ನಿಧಾನವಾಗಿ ತೆಗೆದು ಇದರಲ್ಲಿರ್ತಕ್ಕಂಥ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅಳಗಾಡಿಸ್ಬಾರ್ದು ನೀವು ಅಳಗಾಡಿಸಿದ್ರೆ ಎಲ್ಲ ನೀರು ಮತ್ತು ಹಾಲು ಮಿಕ್ಸ್ ಆಗುತ್ತೆ ಹಾಗಾಗಿ ನಿಧಾನವಾಗಿ ಕವರಲ್ಲಿರ್ತಕ್ಕಂಥ ನೀರನ್ನು ಹೊರ್ಗಡೆ ತೆಗಿಯೋಣ ಈ ರೀತಿ ಒಂದು ಬೌಲ್ ತೊಗೊಳ್ಳಿ ಈಗ ಕವರ್ ಮೂಲಿಗೆ ಕತ್ರಿಯಿಂದ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿ ಎಲ್ಲ ನೀರನ್ನು ಹೊರಗಡೆ ಬೌಲಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ನೀರನ್ನು ಮಾತ್ರ ಬೌಲಲ್ಲಿ ಹಾಕ್ಕೊಳ್ಳಿ ಹಾಲನ್ನು ಸೇರಿಸ್ಕೋಬೇಡಿ ನೋಡಿ ಈ ರೀತಿ ಎಲ್ಲ ನೀರನ್ನು ತೆಗೆದ ನಂತರ ಹಾಲು ಬರ್ತಾ ಇರೋ ಟೈಮಲ್ಲಿ ಈ ರೀತಿ ಕೈ ಹಿಡಿದು ಬೇರೊಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ನೋಡಿ ಹಾಲು ಮಾತ್ರ ಇದರಲ್ಲಿ ಸೇರಿಸ್ಕೋಬೇಕು ನೀರೆಲ್ಲ ಈ ರೀತಿ ಕವರಲ್ಲಿರ್ತಕ್ಕಂಥ ಎಲ್ಲ ಹಾಲನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಈಗ ಗ್ಯಾಸನ್ನು ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮುಂಚೆ ನಾವು ಗ್ಯಾಸನ್ನು ಐ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಕುದಿ ಬರುವವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಕೊಬ್ಬರಿಯಿಂದ ಎಣ್ಣೆ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಎಣ್ಣೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಕರೆಕ್ಟಾಗಿ ಇಷ್ಟೇ ಟೈಮ್ ಬೇಕಂತೇನಿಲ್ಲ ನಿಮ್ಮ ಕೊಬ್ಬರಿ ಜಾಸ್ತಿ ಇದ್ದರೆ ಕುದಿಸ್ಲಿಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಬೇಕಾಗ್ಬೋದು ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮೇಲ್ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ಈ ರೀತಿ ಗಟ್ಟಿಯಾದ ನಂತರ ಮಿಕ್ಸ್ ಮಾಡುವಾಗ ಹೊರಗಡೆ ಸಿಡಿತಾ ಇರುತ್ತೆ ಆ ಟೈಮಲ್ಲಿ ಈ ರೀತಿ ಮೇಲ್ಮುಚ್ಚಿ ಒಂದು ಎರಡೆರಡು ನಿಮಿಷದವರೆಗೂ ಬಿಡ್ಬೋದು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾದರೆ ಹೊರಗಡೆ ಸಿಡಿಯೋದಿಲ್ಲ ಆ ಟೈಮಲ್ಲಿ ನೀವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೋಬೋದು ಕಂಟಿನ್ಯೂ ಆಗಿದನ್ನು ಕೈ ಬಿಡದೆ ತಿರ್ಗಿಸ್ಬೇಕಂತೇನಿಲ್ಲ ಆಗಾಗ ಮದ್ ಮಧ್ಯಕ್ಕೆ ಒಂದು ಎರಡು ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಈ ರೀತಿ ಸ್ವಲ್ಪ ಗಟ್ಟಿಯಾದ ನಂತರ ಹೊರಗಡೆ ಸಿಡಿಯೋದಿಲ್ಲ ಆ ಟೈಮಲ್ಲಿ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಕೂಡ ಕುದಿಸ್ಕೋಬೋದು ನೋಡಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಇದೆ ಕಾಣ್ತಾ ಇರ್ಬೋದು ನಿಮಗಿಲ್ಲಿ ಈ ಟೈಮಲ್ಲಿ ನೀವು ಆಗಾಗ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕೆಳಗಡೆ ಪಾತ್ರೆಗೆ ಅಂಟ್ಕೊತಾ ಇರುತ್ತೆ ಎಲ್ಲಾ ಕೊಬ್ಬರಿ ಹಾಲಲ್ಲೂ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಎಣ್ಣೆ ಬಿಟ್ಟ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಮತ್ತು ಕೊಬ್ಬರಿ ಕಲರ್ ಈ ರೀತಿ ಚೇಂಜ್ ಆದ ನಂತರ ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಇನ್ನೂ ಗ್ಯಾಸನ್ನು ಇಟ್ಟರೆ ಸ್ಮೆಲ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಕಪ್ಪಲ್ಲಿ ಸೋಸ್ಕೊಳ್ಳೋಣ ನೆನ್ಪಿರಲಿ ಈ ಎಣ್ಣೆಯನ್ನು ಸೋಸಬೇಕಾದ್ರೆ ಈ ರೀತಿ ಚಾನಿಯನ್ನು ಉಪಯೋಗಿಸಬೇಕು ನೀವು ಪ್ಲಾಸ್ಟಿಕ್ ಚಾನಿಯನ್ನು ಉಪಯೋಗಿಸಿದ್ರೆ ತಕ್ಷಣವೇ ಸುಡುತ್ತೆ ಯಾಕೆಂದರೆ ಎಣ್ಣೆ ತುಂಬಾ ಬಿಸಿ ಇರುತ್ತೆ ಈ ರೀತಿ ಸ್ಪೂನಿಂದ ಒತ್ತಿ ಒತ್ತಿ ನೀಟಾಗಿ ಎಣ್ಣೆಯನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲೂ ಕೂಡ ಇನ್ನೂ ಎಣ್ಣೆ ಇರುತ್ತೆ ಹಾಗಾಗಿ ಇದನ್ನು ಕೂಡ ವೇಸ್ಟ್ ಮಾಡ್ಕೋಬೇಡಿ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ಕೈಗೆ ಮತ್ತು ಕಾಲಿಗೆ ಹಚ್ಚಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಇದು ನಿಮಗೆ ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ ನೋಡಿ ತುಂಬಾ ಸುಲಭವಾಗಿ ತೆಂಗಿನ ಎಣ್ಣೆ ಈಗ ರೆಡಿಯಾಗಿದೆ ಈ ಎಣ್ಣೆಯನ್ನು ನೀವು ಕೂದಲಿಗೂ ಕೂಡ ಹಚ್ಕೋಬೋದು ಮತ್ತು ಅಡುಗೆಗೂ ಕೂಡ ಉಪಯೋಗಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ಅಂಗಡಿಗಲ್ಲಿ ಕೊಬ್ಬರಿ ಎಣ್ಣೆ ಹೇಗಿರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿಯಿಂದ ಎಣ್ಣೆ ಮಾಡ್ಬೋದು ಅಂತ ಗೊತ್ತಿತ್ತು ಆದರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಈ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸಿದ್ರೆ ಅಡುಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಅಡುಗೆಗೆ ಹಾಕಿ ನೋಡಿದ್ದೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ವ ತುಂಬ ಸುಲಭವಾಗಿ ಮತ್ತು ಶುದ್ಧವಾದಂಥ ಕೊಬ್ಬರಿ ಎಣ್ಣೆಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮ್ಮ ಮನೆಯಲ್ಲೂ ಕೂಡ ಕೊಬ್ಬರಿ ಜಾಸ್ತಿ ಇದ್ದರೆ ಈ ರೀತಿ ಎಣ್ಣೆಯನ್ನು ಸಲ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್